ಕೈ ರುಚಿಯಲ್ಲಿ ಇವತ್ತು ನಾನು ನಿರಾಳ ನಿಪ್ಪಟ್ಟು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದನ್ನು ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿದ್ದಾಯಿತು. ಈಗ ಏನು ಮಾಡಬೇಕು ಅಂದರೆ ಕೈಗೆ ಫಸ್ಟು ಎಣ್ಣೆ ಸುರ್ಕೋಬೇಕು, ಆಮೇಲೆ ಒಂದು ಪ್ಲಾಸ್ಟಿಕ್ ಶೀಟ್ ತಗೋಬೇಕು, ಅದರ ಮೇಲೆ ಒಂದು ಸ್ವಲ್ಪ ಎಣ್ಣೆ ಸೋರಬೇಕು, ಇನ್ನೊಂದು ಪ್ಲಾಸ್ಟಿಕ್ ಶೀಟ್ ತೊಗೊಂಡು ಅದ್ರ ಮೇಲೆ ಕೂಡ ಸ್ವಲ್ಪ ಎಣ್ಣೆ ಸೋರಬೇಕು. ಈಗ ಒಂದು ಸಣ್ಣ ಉಂಡೆ ತಗೋಬೇಕು, ಉಂಡೆ ತಗೊಂಡು ಅದನ್ನು ಇದ್ರ ಮೇಲಿಟ್ಟು ಅದಕ್ಕೆ ಮೇಲೆ ಇನ್ನೊಂದು ಪ್ಲಾಸ್ಟಿಕ್ ಶೀಟ್ ಇಟ್ಟು ಸ್ವಲ್ಪ ತಟ್ಟಬೇಕು ಹಿಂಗೆ. ಆಮೇಲೆ ಲಟ್ಟಣಿಗೆಯಲ್ಲಿ ಒಂದು ಚೂರು ಒತ್ತಬೇಕು, ಒತ್ತದ ಮೇಲೆ ಮೇಲುಗಡೆ ಶೀಟ್ ತೆಗೆಯೋದು. ಒಂದು ಈ ಥರದ್ದು ಒಂದು ಬಳೆ ಅಥವಾ ಯಾವುದಾದ್ರು ಒಂದು ಮೌಲ್ಡ್ ತೊಗೊಳ್ಳಿ, ಆ ಮೌಲ್ಡ್ ತೊಗೊಂಡು ಕರೆಕ್ಟಾಗಿ ಅದನ್ನು ಕಟ್ ಮಾಡಬೇಕು. ಕಟ್ ಮಾಡಿ ಸೈಡ್ಸ್ ಎಲ್ಲ ತೆಗೆದು ಬಿಡಬೇಕು. ಓಕೆ, ಆಮೇಲೆ ಮೌಲ್ಡ್ ತೆಗೆದು ಇದನ್ನು ಈ ಕರಿಯಕ್ಕೆ ಬಿಡಬೇಕು. ಓಕೆ, ಗೋಲ್ಡನ್ ಬ್ರೌನ್ ಕಲರ್ ಆಗೋ ತನಕ ಇದನ್ನು ಕರಿಬೇಕು. ಗೋಲ್ಡನ್ ಬ್ರೌನ್ ಕಲರ್ ಆದಮೇಲೆ ಇದನ್ನು ತೆಗೆಯೋಣ. ಓಕೆ, ಸೊ ನಮ್ಮ ಇವತ್ತಿನ ನಿರಾಳ ನಿಪ್ಪಟ್ಟು ತಯಾರಾಗಿದೆ. ಈ ನಿರಾಳ ನಿಪ್ಪಟ್ಟು ಟೇಸ್ಟ್ ಮಾಡೋದಕ್ಕೆ ನಮ್ಮ ಕಾರ್ಯಕ್ರಮದ ಅಭಿಮಾನಿಯೊಬ್ಬರು ಬಂದಿದ್ದಾರೆ. ಅವರು ರೆಗ್ಯುಲರಾಗಿ ನಮ್ಮ ಕಾರ್ಯಕ್ರಮವನ್ನು ನೋಡಿ ಇಷ್ಟಪಟ್ಟು ಮತ್ತು ಅವ್ರ ಮನೆಯವರು ಕೂಡ ನೋಡಿ ಇಷ್ಟಪಟ್ಟು ನಮಗೆ ಬೇಕಾದಷ್ಟು ಪತ್ರಗಳನ್ನು ಬರೆದಿದ್ದಾರೆ. ಒಂದು ಸರಿ ನಿಮ್ಮ ಕೈ ರುಚಿ ಟೇಸ್ಟ್ ಮಾಡಬೇಕು ಅಂತ ಪತ್ರ ಬರೆದಿದ್ರು, ಹಾಗಾಗಿ ಇವತ್ತು ಅವ್ರನ್ನ ಇಲ್ಲಿ ಬರಮಾಡ್ಕೊಂಡಿದ್ದೀನಿ. ಅವ್ರಿಗೆ ನಾನು ಮಾಡಿರುವ ಈ ನಿರಾಳ ನಿಪ್ಪಟ್ಟನ್ನು ಟೇಸ್ಟ್ ಮಾಡೋಕೆ ಕೊಡ್ತೀನಿ, ಏನು ಹೇಳ್ತಾರೆ ನೋಡೋಣ. ಸೊ ಕಲ್ಬಿಡ್ಲ, ಲೇಡೀಸ್ ಅಂಡ್ ಜೆಂಟಲ್ಮೆನ್, ಪ್ಲೀಸ್ ವೆಲ್ಕಮ್ ಮಿಸ್ಟರ್ ಹರಿಶಂಕರ್. ನಮಸ್ಕಾರ. ನಮಸ್ಕಾರ, ಚೆನ್ನಾಗಿದ್ದೀರಾ ಸರ್? ಭಾಳ ಸಂತೋಷ ಆಯಿತು ಸರ್ ನಿಮ್ಮನ್ನು ನೋಡಿ. ನೀವು ಪತ್ರಗಳು ಬರೆದಿದ್ರಿ, ಆ ಪತ್ರಗಳನ್ನೆಲ್ಲ ಓದಿದೆ, ತುಂಬ ಖುಷಿಯಾಯಿತು. ನಿಮ್ಮ ಮನೆಯವರು ಕೂಡ ನೀವು ನೋಡಿ ತುಂಬ ಇಷ್ಟಪಡ್ತಾರೆ ಅಂತ ಪತ್ರ ಬರೆದಿದ್ರಿ, ಭಾಳ ಖುಷಿಯಾಯಿತು. ನಮ್ಮಲ್ಲಿ ಬೊಂಬಾಟ್ ಭೋಜನ ಮುಗಿಯೋವರೆಗೂ ನಮಗೆ ಊಟ ಹಾಕೋದೇ ಇಲ್ಲ. ಒಳ್ಳೇದಾಯ್ತು ಬಿಡಿ, ಬೊಂಬಾಟ್ ಭೋಜನ ನೋಡ್ತಾ ಇದ್ರೆ ಚೆನ್ನಾಗಿ ಹೊಟ್ಟೆ ಹಸುವತ್ತೆ, ಆಮೇಲೆ ನೀವು ಚೆನ್ನಾಗಿ ಊಟ ಮಾಡ್ಬೋದು, ಸ್ವಲ್ಪ ದಪ್ಪ ಆಗ್ಬೋದು. ಆ ನಂತರ ನೋಡಿ, ನಮಗೂ ನಿಮಗೂ ಸ್ವಲ್ಪ ಸೈಜು ಪರವಾಗಿಲ್ಲ. ನಾನು ಹತ್ತು ಇದು ಹತ್ರ ಬರ್ರಿ. ಹಾಂ ನೋಡಿರಿ, ಇವಾಗ ಕರೆಕ್ಟಾಗಿದ್ದೀವಾ? ನಾನು ದಪ್ಪ, ಅವ್ರ ಸಣ್ಣಿಗೆ. ನೆಕ್ಸ್ಟ್ ನೋಡಿದಾಗ ಇವ್ರು ನನ್ನ ಸೈಜ್ ಆಗ್ಬಿಟ್ಟಿರ್ತಾರೆ. ಓಕೆ ಸರ್, ಇವತ್ತು ನಾನು ಒಂದು ನಿಪ್ಪಟ್ಟು ಮಾಡಿದ್ದೀನಿ, ಒಂದು ಸುಮ್ಮನೆ ಒಂದು ತಿಂಡಿ ಮಾಡೋಣ ಅಂತ. ಮಳೆಗಾಲ ಅಲ್ವಾ ಸರ್, ಇನ್ನೂ ಮಳೆ ಬರುತ್ತೆ, ಚಳಿ ಇರುತ್ತೆ, ಸಾಯಂಕಾಲದ ಹೊತ್ತು ತಿನ್ನಕ್ಕೆ ಇರಲಿ ಅಂತ. ಓಕೆ, ಅದಕ್ಕೆ ಒಂದು ನಿಪ್ಪಟ್ಟು ಮಾಡಿದ್ದೀನಿ. ಈ ನಿಪ್ಪಟ್ಟಿಗೆ ನಾನು ಇಟ್ಟರು ಹೆಸರು ನಿರಾಳ ನಿಪ್ಪಟ್ಟು ಅಂತ. ನಿರಾಳ ನಿಪ್ಪಟ್ಟು ಈಗ ಇದನ್ನು ನಿಮಗೆ ಕೊಡ್ತೀನಿ, ಖಂಡಿತ ನಿಮ್ಮ ಮೇಲೆ ಪ್ರಯೋಗ ಮಾಡ್ತೀನಿ. ತಿನ್ನಕ್ಕೆ ತಯಾರಾಗಿದ್ದೀರಾ? ಓಯ್ಸ್. ಟೇಸ್ಟ್ ಮಾಡಿ ಸರ್, ಚೆನ್ನಾಗಿದ್ದರೆ ಚೆನ್ನಾಗಿದೆ ಅಂತ ಹೇಳಿ, ಚೆನ್ನಾಗಿದ್ದರೆ ಚೆನ್ನಾಗಿಲ್ಲ ಅಂತ ಹೇಳಿ. ಥ್ಯಾಂಕ್ ಯು ಸರ್. ಸರ್, ಬೊಂಬಾಟ್. ಬೊಂಬಾಟಾ? ಫಸ್ಟ್ ಕ್ಲಾಸ್ ಆಗಿದೆ. ನಿಜವಾಗ್ಲೂ ಚೆನ್ನಾಗಿದೆಯಾ? ಹೊರಗಡೆ ಮಳೆ ಬರ್ತಾ ಇರಬೇಕು. ಹಾಂ, ಒಳಗಡೆ ಬಿಸಿ ಬಿಸಿ ಈ ಥರ ನಿಪ್ಪಟ್ಟು ಮಾಡಿಕೊಟ್ರೆ ಹಾಂ ನೆಮ್ಮದಿಯಿಂದ ನಿರಾಳುವ ಜೀವನ ಸರ್. ಆಹಾ, ಅದಕ್ಕೆ ನಿರಾಳ ನಿಪ್ಪಟ್ಟು ಅಂತ ಹೇಳ್ತಿಟ್ಟಿರೋದು. ನಾನು ಟೇಸ್ಟ್ ಮಾಡಲ ಒಂದು. ಖಂಡಿತ ಆಗುತ್ತೆ. ನೈಸ್. ಓಕೆ, ಹ್ಞೂ, ಸಖತ್ತಾಗಿದೆ, ಅದ್ಭುತವಾಗಿದೆ ಸರ್. ಕ್ರಿಸ್ಪಿ ಆಗಿದೆ, ಒಳಗಡೆ ಸಾಫ್ಟ್ ಆಗಿದೆ, ಹೊರಗಡೆ ಕ್ರಿಸ್ಪಿ ಆಗಿದೆ. ಮಧ್ಯ ಮಧ್ಯೆಲ್ಲ ಕಡಲೆಕಾಯಿ ಬೀಜ ಸಿಗುತ್ತೆ, ಭಾಳ ಮಜಾ ಕೊಡುತ್ತೆ. ಉಪ್ಪು ಖಾರ ಕರೆಕ್ಟಾಗಿದೆ. ಒಟ್ಟಿನಲ್ಲಿ ಒಂದು ಹೊಸ ಥರ ನಿಪ್ಪಟ್ಟು. ಅವಲಕ್ಕಿ ಯಾಕೆ ಮಾಡಿದ್ರು ಅಂತ ಯಾರಿಗೂ ಗೊತ್ತಾಗಲ್ಲ, ಅದ್ಭುತವಾಗಿದೆ. ಸೂಪರ್. ಎಷ್ಟು ಚೆನ್ನಾಗಿದೆ ಅಂದರೆ ನನ್ನ ಬಾಯಿಂದ ಒಂದು ಹನಿಗವನ ಬರುತ್ತೆ ಕೇಳಿ. ಪ್ರೀತಿಸುವುದು ಹೇಗೆಂದು ಕಲಿಸಬೇಕಿಲ್ಲ ಯಾರು, ಪ್ರೀತಿಸುವುದು ಹೇಗೆಂದು ಕಲಿಸಬೇಕಿಲ್ಲ ಯಾರು. ಲವ್ ವಿಷಯದಲ್ಲಿ ನಾವೆಲ್ಲರೂ ಏಕ ಲವ್ ವಯರು. ಥ್ಯಾಂಕ್ ಯು ವೆರಿ ಮಚ್ ಹರಿಶಂಕರ್ ಅವರೇ. ನೀವು ನಮ್ಮ ಕಾರ್ಯಕ್ರಮವನ್ನು ಮೆಚ್ಚಿ ನಿಮಗೆ ಪತ್ರಗಳನ್ನು ಬರ್ತಾಯಿರ್ತೀರ. ನಿಮ್ಮ ಪತ್ರಗಳ ಪ್ರತಿಯೊಂದು ಓದಿದಾಗಲೂ ನಮಗೆ ತುಂಬ ಉತ್ತೇಜನ ಸಿಗುತ್ತೆ ಈ ಕಾರ್ಯಕ್ರಮ ಇನ್ನಷ್ಟು ಚೆನ್ನಾಗಿ ಮಾಡೋದಕ್ಕೆ. ಹೀಗೆ ನಿಮ್ಮ ನಮ್ಮ ಕಾರ್ಯಕ್ರಮದ ಮೇಲೆ ನಿಮ್ಮ ಅಭಿಮಾನ ಮುಂದುವರಿಯಲಿ.
ನಿಮ್ಮ ಮನೆಯವರು, ನಿಮ್ಮ ಅಕ್ಕಪಕ್ಕದ ಮನೆಯವರು, ನಿಮ್ಮ ಸ್ನೇಹಿತರು ಎಲ್ರಿಗೂ ಹೇಳಿ ಬೊಂಬಾಟ್ ಭೋಜನ ನೋಡೋಕ್ಕೆ. ಹಾಂ, ನಿಮ್ಮ ಕಾರ್ಯಕ್ರಮ ನೋಡ್ತಾ ಹಾಂ ಬೊಂಬಾಟ್ ಭೋಜನ ಮಾಡಲಿಕ್ಕೆ ನಮ್ಮ ಮನೆಯವ್ರಿಗೆ ಉತ್ತೇಜನ ಸಿಗುತ್ತೆ. ಹಾಂ, ಖಂಡಿತ. ಥ್ಯಾಂಕ್ ಯು ವೆರಿ ಮಚ್ ಸರ್. ನಮ್ಮ ತಂಡದ ಪರವಾಗಿ ನಿಮಗೆ ಒಂದು ಪುಟ್ಟ ಕಾಣಿಕೆ. ಏನಪ್ಪ ಅಂದರೆ ನಮ್ಮ ಬೊಂಬಾಟ್ ಭೋಜನ ಪುಸ್ತಕ ಭಾಗ 2. ಸಂತೋಷ ಸರ್, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ ನಿಮಗೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್. ನಮಸ್ಕಾರ. ನಮಸ್ಕಾರ. ಇಲ್ಲಿಗೆ ನಮ್ಮ ಇವತ್ತಿನ GRB ಇನ್ಸ್ಟೆಂಟ್ ಮಿಕ್ಸ್ ಆ್ಯಂಡ್ ಮಸಾಲಾ ಬೊಂಬಾಟ್ ಭೋಜನ ಕಾರ್ಯಕ್ರಮ ಮುಗಿಸುವಂಥ ಸಮಯ ಬಂದಿದೆ. ಮುಗಿಸೋದಕ್ಕಿಂತ ಮುಂಚೆ ತಗೊಳ್ಳೋಣ ಒಂದು ಪುಟ್ಟ ಫ್ಲ್ಯಾಶ್ ಬ್ಯಾಕ್. ನಿರಾಳ ನಿಪ್ಪಟ್ಟು, ಬೇಕಾಗುವ ಪದಾರ್ಥಗಳು: ಕಡಲೆ ಹಿಟ್ಟು 1 ಕಪ್ಪು, ಅಕ್ಕಿ ಹಿಟ್ಟು 1 ಕಪ್ಪು, ಗಟ್ಟಿ ಅವಲಕ್ಕಿ 1 ಕಪ್ಪು, ಸಣ್ಣಗೆ ಹೆಚ್ಚಿದ ಈರುಳ್ಳಿ 1 ಕಪ್ಪು, ಕೊತ್ತಂಬರಿ ಸೊಪ್ಪು 1 ಹಿಡಿ, ಹುರಿಗಡಲೆ 1/2 ಕಪ್ಪು, ಹುರಿದ ಕಡಲೆ ಬೀಜ 1 ಕಪ್ಪು, ಉಪ್ಪು ರುಚಿಗೆ ತಕ್ಕಷ್ಟು, ಜೀರಿಗೆ 1 ಚಮಚ, ಅಚ್ಚಮೆಣಸಿನ ಪುಡಿ 1.5 ಚಮಚ, ಸೋಡಾ ಚಿಟಿಕೆ, ಎಣ್ಣೆ ಕರಿಯಲು, ಎಳ್ಳು 2 ಚಮಚ. ಮಾಡುವ ವಿಧಾನ: ಮಿಕ್ಸಿಗೆ ಅವಲಕ್ಕಿ ಹಾಕಿ ತರಿ ತರಿಯಾಗಿ ಪುಡಿ ಮಾಡಿಕೊಳ್ಳಿ. ಮತ್ತೆ ಮಿಕ್ಸಿಗೆ ಕಡಲೆ ಬೀಜ, ಹುರಿಗಡಲೆ ಹಾಕಿ ಅದನ್ನು ತರಿ ತರಿಯಾಗಿ ಪುಡಿ ಮಾಡಿ ಪಾತ್ರೆಗೆ ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ಕಡಲೆ ಬೀಜದ ಪುಡಿ, ಅವಲಕ್ಕಿ ತರಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಎಳ್ಳು, ಅಚ್ಚಮೆಣಸಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸೋಡಾ, ನೀರು ಹಾಕಿ ಚೆನ್ನಾಗಿ ಕಲಸಿ ನಿಪ್ಪಟ್ಟಿನಂತೆ ತಟ್ಟಿ ಕಾದ ಎಣ್ಣೆಯಲ್ಲಿ ಹೊಂಬಣ್ಣಕ್ಕೆ ಕರಿದರೆ ನಿರಾಳ ನಿಪ್ಪಟ್ಟು ಸವಿಯಲು ಸಿದ್ಧ. ಇಲ್ಲಿಗೆ ನಮ್ಮ ಇವತ್ತಿನ GRB ಇನ್ಸ್ಟೆಂಟ್ ಮಿಕ್ಸ್ ಆ್ಯಂಡ್ ಮಸಾಲಾ ಬೊಂಬಾಟ್ ಭೋಜನ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು, ಟೀಕೆಗಳನ್ನು, ಸಲಹೆಗಳನ್ನು ನಮಗೆ ಬರ್ತಿಳಿಸಿ. ನಮ್ಮ ಅಡ್ರೆಸ್ ನೋಟ್ ಮಾಡ್ಕೊಳ್ಳಿ. ನೀವು ನಮಗೆ ಇಮೇಲ್ ಕೂಡ ಮಾಡಬಹುದು. ನಮ್ಮ ಇಮೇಲ್ ವಿಳಾಸ ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ. ಬೊಂಬಾಟ್ ಭೋಜನ ಪುಸ್ತಕ ಲಾಂಚ್ ಆಗಿದೆ ಭಾಗ 2. ಈ ಪುಸ್ತಕ ಎಲ್ಲಿ ಸಿಗುತ್ತೆ ಅಂತ ತಿಳ್ಕೋಬೇಕು ಅಂದರೆ ನಮ್ಮ ವೆಬ್ಸೈಟ್ಗೆ ಹೋಗಬೇಕು. ನಮ್ಮ ವೆಬ್ಸೈಟ್ಗೆ ಹೋದರೆ ಅಲ್ಲಿ ನೀವು ರೆಸಿಪೀಸ್ ಓದ್ಬೋದು, ಕನ್ನಡದಲ್ಲಿದೆ, ಇಂಗ್ಲೀಷಲ್ಲಿದೆ, ವಿಡಿಯೋಸ್ ನೋಡ್ಬೋದು, ಸಂಪರ್ಕಿಸ್ಬೋದು. ಅಷ್ಟೇ ಅಲ್ಲ, ಬೊಂಬಾಟ್ ಭೋಜನ ಪುಸ್ತಕ ಭಾಗ 1 ಭಾಗ 2 ಎಲ್ಲಿ ಸಿಗುತ್ತೆ ಅನ್ನೋ ಮಾಹಿತಿ ಕೂಡ ನಿಮ್ಗಲ್ಲಿ ಸಿಗುತ್ತೆ. ಇಲ್ಲಿಗೆ ನಮ್ಮ ಇವತ್ತಿನ GRB ಇನ್ಸ್ಟೆಂಟ್ ಮಿಕ್ಸ್ ಆ್ಯಂಡ್ ಮಸಾಲಾ ಬೊಂಬಾಟ್ ಭೋಜನ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇದೇ ಕಾರ್ಯಕ್ರಮದಲ್ಲಿ, ಇದೇ ಸಮಯದಲ್ಲಿ, ಇದೇ ಜಾಗದಲ್ಲೇ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ. ಅಲ್ಲಿ ತನಕ ದಯವಿಟ್ಟು ನಗ್ತಾ ಇರಿ, ಖುಷಿಯಾಗಿರಿ, ಚೆನ್ನಾಗಿ ತಿನ್ನಿ, ಆರೋಗ್ಯವಾಗಿರಿ. ನಮಸ್ಕಾರ.